ಇನ್ನು ಇವತ್ತು ಗಣೇಶ ಚತುರ್ಥಿ. ದೇಶದೆಲ್ಲೆಡೆ ವಿಘ್ನ ವಿನಾಶಕನ ಪೂಜೆ ಪುನಸ್ಕಾರ ಜೋರಾಗಿ ನಡೀತಾ ಇದೆ. ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮಾಚರಣೆಗೆ ಅಡ್ಡಿಯಾಗಿರೋದು ನಿಜ. ಆದರೂ ಮನೆಯಲ್ಲಿ ಗಣಪನನ್ನ ಕೂರಿಸಿ ತಮ್ಮ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ದೇವಸ್ಥಾನಗಳಲ್ಲೆಲ್ಲ ವಿಶೇಷ ಪೂಜೆ ನಡೀತಾ ಇದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲೇ ದೇವಸ್ಥಾನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಓಕೆ, ಈಗ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಿಂದ ನನ್ನ ಕಲೀಗ್ ಮಾರುತಿ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈ ವರ್ಷ ಅಂತೂ ಎಲ್ಲರಿಗೂ ಈ ಕರೋನಾ ಅನ್ನೋದೇ ಒಂದು ರೀತಿ ವಿಘ್ನ ಆಗಿ ಪರಿಣಮಿಸ್ಬಿಟ್ಟಿದೆ. ಸೊ ಇವತ್ತು ವಿಘ್ನ ವಿನಾಶಕನ ಪೂಜೆ ಎಲ್ಲೆಡೆ ಜೋರಾಗಿ ನಡೀತಾ ಇದೆ, ಅದರಂತೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕೂಡ. ಸೊ ಅಲ್ಲಿನ ಪೂಜಾ ಪುನಸ್ಕಾರ ಹೇಗಾಗ್ತಾ ಇದೆ, ಜೊತೆಗೆ ಭಕ್ತಾದಿಗಳ ಸಂಖ್ಯೆ ಏನಿದೆ ಮಾರುತಿ? ಖಂಡಿತ ವಿಜಯ, ನೇರವಾಗಿ ಗಣೇಶನ ದರ್ಶನ ಮಾಡಿಸ್ತಾ ಯಾವ ರೀತಿ ಇಲ್ಲಿ ಪೂಜಾ ಪುನಸ್ಕಾರ ನಡೀತಿದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದ ದೃಶ್ಯಗಳಲ್ಲಿ ನೀವು ನೋಡಬಹುದು ಯಾವ ರೀತಿ ಅಲಂಕಾರ ಆಗಿದೆ ಅಂತ. ಇವತ್ತು ವಿಘ್ನ ನಿವಾರಕ ಗಣೇಶನ ಚತುರ್ಥಿ. ಗಣೇಶನ ಚತುರ್ಥಿ ಹಿನ್ನೆಲೆಯಲ್ಲಿ ದೊಡ್ಡ ಗಣಪತಿಗೆ ಬೆಳ್ಳಿ ಮತ್ತು ಹೂವಿನಿಂದ ವಿಶೇಷವಾದ ರೀತಿಯಲ್ಲಿ ಅಲಂಕಾರ ಮಾಡಿರುವಂಥದ್ದು, ಅಂದರೆ ಬರುವಂತಹ ಭಕ್ತರಿಗೆ ದೇವರ ದರ್ಶನ ಇರುತ್ತೆ. ಕೋವಿಡ್ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಸಾದ ವಿನಿಯೋಗ ಇರೋದಿಲ್ಲ, ಮಹಾಮಂಗಳಾರತಿ ಮಾತ್ರ ನೀಡುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಏನು ಸರ್ಕಾರದ ನಿಯಮ ಇದೆ, ಪ್ರಸಾದಗಳನ್ನು ಕೊಡಬಾರ್ದು ಅನ್ನೋದು, ಆ ನಿಟ್ಟಿನಲ್ಲಿ ಆ ಕೆಲಸನ ಮಾಡ್ತಿದ್ದರು ಅಂಥದ್ದು. ಪ್ರತಿಯೊಬ್ಬ ಅರ್ಚಕರು ಸಹ ಮಾಸ್ಕ್ಗಳನ್ನು ಧರಿಸಿ ಇಲ್ಲಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ತನ್ನದೇ ಆದಂತಹ ಇತಿಹಾಸ ಮತ್ತು ಐತಿಹ್ಯ ಇರುವಂತಹ ಬೆಂಗಳೂರಿನ ಸುಪ್ರಸಿದ್ಧ ಗಣಪತಿ ದೇವಾಲಯ. ಈ ದೇವಾಲಯದಲ್ಲಿ ದೊಡ್ಡ ಗಣೇಶನಿಗೆ ವಿಶೇಷವಾದಂತಹ ಗಣೇಶನ ಚತುರ್ಥಿ ದಿನ ಬೆಳ್ಳಿಯಿಂದ ಅಲಂಕಾರ ಮಾಡಿ ಹೂವಿನಿಂದ ಸಿಂಗಾರ ಮಾಡಿರುವಂಥದ್ದು, ಗಣೇಶನ ದರ್ಶನ ಪಡೆಯೋಕ್ಕೆ ಸಾವಿರಾರು ಬಂದು ಬೆಳಗ್ಗೆಯಿಂದನೇ 5 ಗಂಟೆಯಿಂದನೇ ಭಕ್ತರು ಸಾಲುಗಟ್ಟಿಗೆ ಬರ್ತಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಪ್ರತಿಯೊಬ್ಬರು ಬರುವಂಥ ಭಕ್ತರಿಗೂ ಒಳ ಬರುತ್ತಿದ್ದಾಗೇನೆ ಅವರಿಗೆ ಮೊದಲು ಸ್ಯಾನಿಟೈಸರ್ನ ನೀಡ್ತಿದ್ದಾರೆ, ಜೊತೆಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾರೆ. ಆ ನಂತರದಲ್ಲಿ ದೇವಾಲಯದ ಒಳಭಾಗಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಬರುವಂಥ ಭಕ್ತರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನ ಮಾಡಬೇಕು. ಯಾಕೆಂದರೆ ಈ ಹಿಂದಿನ ಹಬ್ಬಗಳ ಸಂಭ್ರಮದಲ್ಲಿದ್ದಂತಹ ನಿಯಮಗಳಿಗೂ ಈ ಬಾರಿ ಕೊರೋನಾ ಸಂದರ್ಭದಲ್ಲಿ ಗಣೇಶನ ಹಬ್ಬವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳಿಗೂ ಭಾರಿ ವ್ಯತ್ಯಾಸ ಇದೆ. ಯಾಕೆಂದರೆ ಕೋವಿಡ್ ಇರೋದ್ರಿಂದ ಕೋವಿಡ್ ಸಂದರ್ಭದಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಈ ಮೂರನ್ನು ಕಡ್ಡಾಯವಾಗಿ ಬಳಕೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ದೊಡ್ಡ ಗಣಪತಿ ದೇವಾಲಯದ ಸಿಬ್ಬಂದಿಗಳು ಆ ಕೆಲಸನ ಮಾಡಿರುವಂಥದ್ದು. ದೊಡ್ಡ ಗಣಪತಿ ವಿಗ್ರಹ ಮೂರ್ತಿಯನ್ನು, ಕಲ್ಲಿನ ಮೂರ್ತಿ ಇದೆಯಲ್ಲ, ಅದು ಅದ್ಭುತವಾದಂತಹ ಅಲಂಕಾರ ಮಾಡಿ ವಿಶೇಷವಾದಂತಹ ಪೂಜೆ ಮಾಡಿ ಆ ದೇವರ ಭಕ್ತರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಇದು ದೊಡ್ಡ ಗಣಪತಿ ದೇವಸ್ಥಾನದ ದೃಶ್ಯಗಳು. ಇಲ್ಲಿ ಗಣೇಶನಿಗೆ ವಿಶೇಷದ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಪೂಜೆನ ಆರತಿ ಮಹಾಮಂಗಳಾರತಿ ಬಿಟ್ಟು ಬೇರೆ ಯಾವುದೇ ರೀತಿಯ ವಿಶೇಷ ಪೂಜೆ ಭಕ್ತರಿಗೆ ಇರೋದಿಲ್ಲ. ಯಾಕಂದರೆ ಬರುವಂತಹ ಭಕ್ತರು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರೋದ್ರಿಂದ ಗಣೇಶ ಹಬ್ಬವನ್ನು ಸರಳವಾಗಿ ಭಕ್ತಿಪೂರ್ವಕವಾಗಿ ಆಚರಣೆಯಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು ವಿಜಯ್. ಥ್ಯಾಂಕ್ ಯು ಮಾರುತಿ.